ಹರೇ ಕೃಷ್ಣ, ಹರೇ ಶ್ರೀನಿವಾಸ. ಆಧ್ಯಾತ್ಮ ಬಂಧುಗಳೇ, ಇವತ್ತು ಒಂದು ಬಹುಮುಖ್ಯವಾದ ವಿಷಯ, ಎಲ್ಲರಿಗೂ ಅವಶ್ಯವಾಗಿ ಬೇಕಾಗಿರುವ ನಕ್ಷತ್ರ ರಾಶಿ ಅಕ್ಷರಗಳಿಂದ ನಾಮಕರಣ ಮಾಡುವ ಪ್ರಯೋಜನ ಹಾಗೂ ಆಧ್ಯಾತ್ಮಿಕವಾದ ಲಾಭ. ಅಶ್ವಿನಿಯಾದಿ 27 ನಕ್ಷತ್ರಗಳನ್ನು ಮೇಷಾದಿ 12 ರಾಶಿಗಳಿಗೆ ಹಂಚಿದಾಗ ಪ್ರತ್ಯೇಕವಾದ ಬೇರೆ ಬೇರೆ ನಕ್ಷತ್ರ ಪಾದ ರಾಶಿಗಳಲ್ಲಿ ಹುಟ್ಟಿದವರು ಯಾವ ಅಕ್ಷರದಿಂದ ಆರಂಭವಾಗುವ ಹೆಸರನ್ನು ಇಡಬೇಕು, ಇದರ ಮಹತ್ವವೇನು, ನಕ್ಷತ್ರ ರಾಶಿಗಳ ಹೆಸರನ್ನೇ ಇಡಬೇಕೇ, ಕುಲದೇವರ ಅಥವಾ ಅಜ್ಜ ಮುತ್ತಜ್ಜನವರ ಅಜ್ಜಿ ಅಥವಾ ಕುಟುಂಬದ ಹಿರಿಯರ ಹೆಸರನ್ನು ಮಗುವಿಗೆ ಇಡಬಾರದೇ, ಆ ನಕ್ಷತ್ರಗಳಲ್ಲಿ ಹುಟ್ಟಿದವರಿಗೆ ಆ ನಕ್ಷತ್ರಗಳ ಹೆಸರನ್ನು ಇಡುವುದರಿಂದ ಆಗುವ ಪ್ರಯೋಜನ ಪ್ರಭಾವಗಳೇನು, ಮಗು ಹುಟ್ಟಿದ ನಕ್ಷತ್ರ ರಾಶಿಗಳನ್ನು ಮೊದಲು ಸರಿಯಾಗಿ ಜ್ಯೋತಿರ್ವೇದರಿಂದ ತಿಳಿದುಕೊಂಡು ನಾವೇ ಅದಕ್ಕೆ ಸರಿಯಾದ ಅಕ್ಷರಗಳಿಂದ ಆರಂಭವಾಗುವ ಹೆಸರನ್ನು ಹೇಗೆ ಆಯ್ಕೆ ಮಾಡಿಕೊಳ್ಳಬಹುದು ಎಂಬುದನ್ನು ಇದರಲ್ಲಿ ಕನ್ನಡ ಭಾಷೆ ಮತ್ತು ಇಂಗ್ಲಿಷ್ ಭಾಷೆಯ ಎರಡೂ ಲಿಪಿಯ ಒಟ್ಟಿಗೆ ನಕ್ಷತ್ರ ರಾಶಿ ನಾಮ ಅಕ್ಷರಗಳ ಕೋಷ್ಟಕಗಳನ್ನು ಕೂಡ ಹೆಸರಿನ ಉದಾಹರಣೆಯೊಂದಿಗೆ ತಮಗಾಗಿ ನೀಡಿದ್ದೇನೆ. ವೀಕ್ಷಕರೇ, ತಾವು ಇಲ್ಲಿಯವರೆಗೆ ನನ್ನ ವಿಶ್ವನಾಥ್ ಭಟ್ ಎಂಬ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ, ಉತ್ತಮವಾಗಿದ್ದರೆ ಲೈಕ್ ಮಾಡಿ, ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ, ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಜ್ಯೋತಿಷ್ಯ ವಾಸ್ತು ವಿಷಯಕವನ್ನು ಸಂದರ್ಶನ ಮಾಡಬಯಸುವವರು ನಮ್ಮ ದೂರವಾಣಿ ಸಂಖ್ಯೆ 9820118612 ಕರೆ ಮಾಡಬಹುದಾಗಿದೆ. ವೀಕ್ಷಕರೇ, ಹಿಂದೂ ಸನಾತನ ಧರ್ಮಶಾಸ್ತ್ರದಲ್ಲಿ ಉಕ್ತವಾದಂತೆ ಮಗುವಿಗೆ ನಾಮಕರಣಗಳು ಹಲವಾರು ರೀತಿ ಮಾಡಬಹುದು. ಅವುಗಳಲ್ಲಿ ಮುಖ್ಯವಾದವು ಕುಲದೇವತಾ ನಾಮ, ನಕ್ಷತ್ರ ನಾಮ, ಮಾಸನಾಮ, ವ್ಯವಹಾರ ನಾಮ ಮುಂತಾದವು. ಯಾವ ನಕ್ಷತ್ರಗಳಲ್ಲಿ ಹುಟ್ಟಿದ್ದೆವೋ ಅದೇ ಅಕ್ಷರದಿಂದ ಆರಂಭವಾಗುವ ಹೆಸರನ್ನಿಟ್ಟರೆ ಅದು ನಕ್ಷತ್ರ ನಾಮ ಎಂತಲೂ, ಇನ್ನು ಆಶ್ವಯುಜ ಕಾರ್ತಿಕ ಮುಂತಾದ 12 ಮಾಸಗಳಲ್ಲಿ ಬೇರೆ ಬೇರೆ ಮಾಸಗಳಲ್ಲಿ ಹುಟ್ಟಿದರೆ ಆ ಮಾಸಗಳ ಅಭಿಮಾನ ದೇವತೆಯ ಹೆಸರನ್ನು ಇಡುವುದು ಮಾಸನಾಮ ಎಂಬುದಾಗಿಯೂ, ಇನ್ನು ಕರೆಯಲು ಉತ್ತಮವಾದ ಹೆಸರು ಅದು ಕುಲದೇವರದ್ದಾಗಿರ್ಬೋದು, ಇಷ್ಟದೇವರದ್ದು ಆಗಿರ್ಬೋದು, ಕುಟುಂಬದ ಹಿರಿಯರದ್ದೋ ಯಾರದ್ದೋ ಆಗಿರಲಿ, ಮಗುವಿನ ತಂದೆ ತಾಯಿಗಳಿಗೆ ಇಷ್ಟವಾಗುವ ಹೆಸರನ್ನಿಟ್ಟರೆ ಅದು ವ್ಯವಹಾರ ನಾಮ ಎಂಬುದಾಗಿಯೂ ಕೂಡ ಆಗುತ್ತದೆ. ಇವುಗಳಲ್ಲಿ ನಕ್ಷತ್ರ ನಾಮ ಮಾಸನಾಮಗಳು ನಾಮಕರಣಾದಿ ಸಂಸ್ಕಾರಗಳ ಹಾಗೆ ಯಾವುದೇ ವಿಶೇಷ ಪೂಜೆಯ ಸಂದರ್ಭದಲ್ಲಿ ಉಪಯೋಗಿಸಿದರೆ ವ್ಯವಹಾರ ನಾಮವು ಮಾತ್ರ ಜೀವನದುದ್ದಕ್ಕೂ ಅವರೊಟ್ಟಿಗೆ ಇರುತ್ತದೆ. ಅಕ್ಷರ ಮಾಲಿಕೆಯ ಅಕಾರಾದಿ ಕ್ಷಕಾರ ಪರ್ಯಂತ ಎಲ್ಲ ಅಕ್ಷರಗಳು ವೇದಜನ್ಯವಾದುದರಿಂದ ಮುಖ್ಯವಾಗಿ ಶ್ರೀ ಲಕ್ಷ್ಮೀನಾರಾಯಣರನ್ನೇ ಪ್ರತಿಪಾದನೆ ಮಾಡುತ್ತವೆ. ಆದರೆ ಅಮುಖ್ಯವಾಗಿ ಬೇರೆ ಬೇರೆ ಅಕ್ಷರಗಳು ಬೇರೆ ಬೇರೆ ನಕ್ಷತ್ರಗಳ ಅಭಿಮಾನಿ ದೇವತೆಗಳನ್ನು ಸೂಚಿಸುವುದರಿಂದ ಆ ನಕ್ಷತ್ರಗಳ ಪಾದದಲ್ಲಿ ರಾಶಿಗಳಲ್ಲಿ ಹುಟ್ಟಿದವರು ಆ ಪ್ರತ್ಯೇಕ ಅಭಿಮಾನಿ ದೇವತೆಗಳನ್ನು ಪ್ರತಿಪಾದಿಸುವ ಅಕ್ಷರಗಳಿಂದ ಆರಂಭವಾಗುವ ಹೆಸರನ್ನಿಟ್ಟರೆ ಜೀವನದಲ್ಲಿ ಉತ್ತಮ ಪ್ರಗತಿ, ಭವಿಷ್ಯವು ಆ ನಕ್ಷತ್ರ ದೇವತೆಗಳ ಅಕ್ಷರಾಭಿಮಾನಿ ದೇವತೆಗಳ ಅನುಗ್ರಹವು ಅವರಿಗೆ ನಿಶ್ಚಿತವಾಗಿ ಲಭ್ಯವಾಗುತ್ತದೆ, ಜೀವನ ಉತ್ತಮ ಆಗುತ್ತದೆ. ಇನ್ನು ಕುಲದೇವರ ಅಥವಾ ಇಷ್ಟವಾದ ಯಾವುದೇ ಹೆಸರನ್ನಿಟ್ಟರೂ ಕೂಡ ಪೂಜೆ ಸಂಕಲ್ಪಗಳಿಗೆ ಜಾತಕ ನಕ್ಷತ್ರದ ಹೆಸರನ್ನೇ ಮುಖ್ಯವಾಗಿ ಅಗತ್ಯವಾಗಿ ಕೇಳುತ್ತಾರೆ. ಮಗು ಹುಟ್ಟಿದ ಗಳಿಗೆಯಲ್ಲಿ ಸರಿಯಾಗಿ ನಕ್ಷತ್ರ ರಾಶಿಗಳನ್ನು ಜ್ಯೋತಿರ್ವಿದರಿಂದ ತಿಳಿದುಕೊಂಡು ಮಾಸನಾಮ ನಕ್ಷತ್ರ ನಾಮಗಳನ್ನೂ ಕೂಡ ಅದರ ಅಕ್ಷರಗಳನ್ನು ಕೂಡ ಸಾಧ್ಯವಾದರೆ ಸೇರಿಸಿಕೊಂಡು ನಾಮಕರಣ ಮಾಡಬೇಕು. ಜೀವನ ಪೂರ್ತಿ ಹೆಸರು ಉಳಿದು ಮತ್ತೂ ಅಜರಾಮರರಾಗಿ ಬದುಕಲು ಈ ರೀತಿಯ ನಕ್ಷತ್ರ ನಾಮಕರಣದೊಂದಿಗೆ ನಾಮಕರಣ ಸಾರ್ಥಕವಾಗುತ್ತದೆ. ಆದ್ದರಿಂದ ಎಲ್ಲಕ್ಕಿಂತ ಮುಖ್ಯವಾದದ್ದು ನಕ್ಷತ್ರ ನಾಮವು ಶ್ರೇಷ್ಠವಾಗುತ್ತದೆ ಎಂಬುದೇ ಜ್ಯೋತಿಷಾಸ್ತ್ರದ ಅಭಿಪ್ರಾಯ. ಇಲ್ಲಿ ಮುಖ್ಯವಾಗಿ ತಿಳಿದುಕೊಳ್ಳಬೇಕಾದ ವಿಚಾರ ಏನೆಂದರೆ, ಸಾಮಾನ್ಯವಾಗಿ ಬಹಳ ಜನರು ಯಾವುದೇ ಹೆಸರಿರಲಿ, ಹೇಗೆ ಬೇಕಾದರೂ ಇರಲಿ, ಅದರಿಂದ ನಕ್ಷತ್ರ ರಾಶಿಗಳನ್ನು ನೋಡುತ್ತಾರೆ. ಹಾಗೆ ನೋಡುವುದಾದರೆ ಮರ ಎಂದು ಹೆಸರಿದ್ದರೆ ಅದರದ್ದು ಸಿಂಹ ರಾಶಿ, ಕತ್ತಿ ಎಂದು ಹೆಸರಿದ್ದರೆ ಅದರದ್ದು ಮಿಥುನ ರಾಶಿ ಎಂದು ಹೇಳಿದಾಗೆ ಆಗುತ್ತದೆ. ಆದ್ದರಿಂದ ಹೆಸರಿನಿಂದ ನಕ್ಷತ್ರ ಅಥವಾ ರಾಶಿ ನೋಡುವುದಲ್ಲ, ನಕ್ಷತ್ರ ರಾಶಿಗಳನ್ನು ತಿಳಿದುಕೊಂಡು ಅದಕ್ಕೆ ಸರಿಯಾದ ಹೆಸರನ್ನು ಇಟ್ಟು ಆ ಹೆಸರಿನಿಂದ ನಕ್ಷತ್ರ ರಾಶಿ ಒಂದು ವೇಳೆ ನೆನಪು ಹೋಗಿದ್ದರೆ ಅದರಿಂದ ನಾವು ರಾಶಿ ನಕ್ಷತ್ರಗಳನ್ನು ತಿಳಿದುಕೊಳ್ಳಬಹುದು. ಆದ್ದರಿಂದ ಯಾವುದೇ ಹೆಸರನ್ನಿಟ್ಟು ಅದು ಜಾತಕದ ಹೆಸರು ಆಗದೇ ಇರುವಾಗ ಅವುಗಳ ಆಧಾರದಿಂದ ರಾಶಿ ನಕ್ಷತ್ರಗಳನ್ನು ತಿಳಿದುಕೊಳ್ಳುವ ಪದ್ಧತಿ ಖಂಡಿತವಾಗಿ ಶುದ್ಧ ತಪ್ಪು. ಒಟ್ಟು ಅಭಿಪ್ರಾಯ, ಹುಟ್ಟಿದ 1 ತಿಂಗಳ ನಂತರ ಆಗುವ ಮಗುವಿನ ನಾಮಕರಣ ಸಂದರ್ಭದಲ್ಲಿ
ಈ ಎಲ್ಲ ಅಂಶಗಳನ್ನು ನೆನಪಿಟ್ಟು ಬೇರೆ ಬೇರೆ ಕಾರಣಗಳಿಂದ ನಾಲ್ಕೈದು ಹೆಸರನ್ನಿಟ್ಟರೂ ಜೀವನ ಇಡೀ ಇರುವ ಹೆಸರನ್ನು ಶ್ರೇಷ್ಠ ಜ್ಞಾನಿಗಳಲ್ಲಿ, ಜ್ಯೋತಿರ್ವಿದರಲ್ಲಿ, ಪುರೋಹಿತರಲ್ಲಿ ತಿಳಿದುಕೊಂಡು ಇಟ್ಟರೆ ಆ ಮಗುವಿನ ಜೀವನವು ಇಟ್ಟ ನಾಮಕರಣದೊಂದಿಗೆ ಸಾರ್ಥಕವಾಗುತ್ತದೆ. ಒಟ್ಟಾಗಿ ನಕ್ಷತ್ರ ರಾಶಿಗಳ ಅಕ್ಷರದಿಂದಲೇ ಆರಂಭವಾಗುವ ಉತ್ತಮ ಹೆಸರನ್ನಿಟ್ಟರೆ ಎಲ್ಲ ರೀತಿಯ ನಕ್ಷತ್ರಾಭಿಮಾನ ದೇವತೆಗಳ, ರಾಶ್ಯಾಭಿಮಾನ ದೇವತೆಗಳ ಅನುಗ್ರಹದೊಂದಿಗೆ ಜೀವನ ಸುಖಕರವೂ ಸುಖ ಸಂತೋಷ ಭರಿತವೂ ಆಗುತ್ತದೆ ಎನ್ನುವುದು ಧರ್ಮಶಾಸ್ತ್ರದ, ಜ್ಯೋತಿಷಶಾಸ್ತ್ರದ ಅಭಿಮತ ಎಂದು ಹೇಳಬಹುದು. ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದ ಅಥವಾ ಚರಣ ಇರುತ್ತದೆ. ಅಶ್ವಿನಿಯಾದ 27 ನಕ್ಷತ್ರಗಳಲ್ಲಿ ಮೂರು ಕಾಲು ನಕ್ಷತ್ರ ಅಂದರೆ 9 ಪಾದಗಳಿಗೆ ಒಂದು ರಾಶಿಯಾಗುತ್ತದೆ. ಹೀಗೆ 12 ರಾಶಿಗಳು ಪ್ರತ್ಯೇಕವಾಗಿ 27 ನಕ್ಷತ್ರಗಳನ್ನು ಸೇರಿಸಿಕೊಂಡಿರುತ್ತವೆ. ಹೀಗೆ 27 ನಕ್ಷತ್ರಗಳಿಗೆ ಮೇಷಾದಿ 12 ರಾಶಿಗಳಾಗುತ್ತವೆ. ಬಂಧುಗಳೇ, ಮುಂದೆ ಯಾವ ಯಾವ ನಕ್ಷತ್ರ ಪಾದಗಳಿಗೆ ಯಾವ ಯಾವ ರಾಶಿ ಆಗುತ್ತದೆ, ಯಾವ ಅಕ್ಷರ ಇರುತ್ತದೆ, ಹಾಗೆಯೇ ಯಾವ ರೀತಿಯ ಹೆಸರನ್ನು ಇಡಬಹುದು ಎಂಬುದನ್ನು ತಿಳಿಸುತ್ತಿದ್ದೇನೆ. ಇದನ್ನು ನೋಡಿಕೊಂಡು ನಿಮ್ಮ ನಿಮ್ಮ ಮಕ್ಕಳಿಗೆ ಯೋಗ್ಯ ಹೆಸರನ್ನಿಟ್ಟು ನಕ್ಷತ್ರ ರಾಶಿ ಅಭಿಮಾನಿ ದೇವತೆಗಳ ವಿಶೇಷ ಅನುಗ್ರಹವನ್ನು ಪಡೆಯಿರಿ ಎಂದು ಆಶಿಸುತ್ತೇನೆ.